ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತವಿ ಡ್ರೋನ್ ಪ್ರತಾಪ್ ಸಾರಿ ಬರೀ ಪ್ರತಾಪ್ ರವ್ರ ಬಗ್ಗೆ ಸಾಕಷ್ಟು ಟ್ರೋಲ್ಸ್ಗಳು ಮತ್ತು ಫೇಸ್ಬುಕ್ ಯೂಟ್ಸ್ ವಾಟ್ಸಪ್ ಯೂಟ್ಯೂಬ್ನಲ್ಲೆಲ್ಲ ಕೂಡ ಅವ್ರದ್ದೇನೆ ಏನಾದರೂ ಪ್ರೂಫ್ಸ್ ಕೊಡೋ ತನಕ ಬಿಡಲ್ಲ ಅಂತ ಹೇಳಿ ಎಲ್ಲರೂ ಕೂತಿದ್ದಾರೆ ಅದೇ ರೀತಿ ನಾವೂ ಕೂಡ ಯಾಕೆ ಅಂತ ಹೇಳಿದರೆ ಸಾಕಷ್ಟು ದೇಶಗಳನ್ನ ತಿರುಗಿದಾರಂತೆ ನಮ್ಮ ಡ್ರೋನ್ ಪ್ರತಾಪ್ರವರು ಸಾಕಷ್ಟು ಮೆಡಲ್ಸ್ ತೊಗೊಂಡಿದ್ದಾರೆ ಅಂತ ಎಲ್ಲೆಲ್ಲ ಏನೇನೋ ಮಾಡಿದಾರಂತೆ ಬಟ್ ಅದು ನಮಗೆ ಇವಾಗ ವಸ್ತು ಅನ್ಸೋದಕ್ಕಿಂತ ಅವ್ರು ಹೇಳಿದಕಂಥ ಭಾಷಣದಲ್ಲಿ ಒಂದೊಂದು ಲೈನ್ಗೂ ಕೂಡ ಎಲ್ಲರೂ ಕೂಡ ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ಎಲ್ಲ ನನ್ನ ಪ್ರೋಗ್ರಾಮ್ ಮಾಡಿಬಿಡ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳಿರೋ ಸ್ಪೀಚ್ಗಳಲ್ಲಿ ಒಂದೊಂದು ಲೈನ್ ಅಷ್ಟೇ ಸ್ಪೆಷಲ್ ಆಗ ಇದೆ ಏಕೆಂದ್ರೆ ಒಂದು ಅಬ್ಸರ್ವ್ ಮಾಡಿ ನೀವು ಬ್ಲ್ಯಾಕ್ ಮಾಂಬಾ ಹಾವಿನ ಕತೆ ಹೇಳಿದರು ನಮ್ಮ ಪ್ರತಾಪ್ರವರು ಅದರಲ್ಲಿ ಹೇಳ್ತಾರೆ ಯಾವುದೋ ಒಂದು ಬುಡಕಟ್ಟೆ ಜನಾಂಗದ ಒಂದು ಹುಡುಗಿಗೆ ಹಾವು ಕಚ್ಚಿದಾಗ ನಾನು ಹೋಗಿ ನನ್ನ ಡ್ರೋನ ತಂದು ಅಲ್ಲಿಗೆ ಆರಿಸಿ ಆ ಹುಡುಗಿ ಪ್ರಾಣ ಕಾಪಾಡಿದ್ದೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಮುಂದೆ ಮಾತಾಡ್ತೀನಿ ನಾನು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಿನ್ನೆ ತುಂಬ ಎಲ್ಲ ಟ್ರೋಲ್ ಆಗ್ತಿತ್ತು ಸೊ ನಾನು ಕೂಡ ಹೆದ್ರದೆ ಏನಪ್ಪ ಆತ್ಮಹತ್ಯೆ ಮಾಡ್ಕೊಬಿಟ್ರೆ ಹೆದ್ರಿ ಏನು ಪ್ರೂಫ್ ಇಲ್ಲ ಅಂತ ಹೇಳಿದೆ ಬಟ್ ಆದರೆ ಇವರು ಪ್ರತಾಪ್ ಅವ್ರು ಏನು ಮಾಡಿದ್ರು ಅದೇ ಒಂದು ಪೋಸ್ಟ್ನ ತಗೊಂಡು ಅವ್ರು ಇನ್ಸ್ಟಾಗ್ರಾಮ್ ಐಡಿಲ್ಲ ಹಾಕೊಂಡಿದ್ರು ಯಾವ ಥರ ಅಂದ್ರೆ ನನಗೇನು ಆಗಿಲ್ಲ ಕೆಲವು ಜನರು ತಮ್ಮ ಇತಿಮಿತಿಗಳನ್ನ ಮೀರ್ತಾ ನಾನು ಕಾನೂನು ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅದಕ್ಕೆ ಸಾಕಷ್ಟು ಮತ್ತೆ ವಿಡಿಯೋಸ್ಗಳೆಲ್ಲ ಆಯ್ತು ಎಲ್ಲ ಆಯ್ತು ಬಟ್ ಆದರೆ ನೆನ್ನೆ ಮಾಡಿದ ನನ್ನ ವೀಡಿಯೋಗೆ ಸುಮ್ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು ಟ್ರೋಲರ್ಸ್ ಏನಂತ ಅಂದ್ರೆ ಬ್ರೋ ಇದನ್ನ ನಾವು ಮಾಡಿಲ್ಲ ಈ ಪೋಸ್ಟ್ನ ನಾವು ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಇವ್ರು ಪ್ರತಾಪ್ ಅವರೇ ಅದನ್ನ ಕ್ರಿಯೇಟ್ ಮಾಡಿ ಅವರ ಇನ್ಸ್ಟಾಗ್ರಾಮ್ ನೈಡಲ್ಲಿ ಹಾಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮೈಂಡ್ನು ಡೈವರ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು ಸೊ ಇದಕ್ಕೆ ಎಲ್ಲೋ ಒಂದು ಕಡೆ ಇದು ನಿಜ ಇರಬಹುದು ಅಂತ ಅನಿಸ್ತು ನನಗೂ ಕೂಡ ಮತ್ತೆ ಇನ್ನೊಂದು ವಿಷಯವನ್ನ ಹೇಳಬೇಕು ಅಂತ ಹೇಳಿದ್ರೆ ಬ್ಲಾಕ್ ಮಾಂಬ ಈ ಬ್ಲಾಕ್ ಮಾಂಬ ಕತೆ ಏನಪ್ಪ ಇದು ಅಲ್ಲ ಆ ಡ್ರೋನು ಅಲ್ಲಿಗೆ ಹತ್ತು ಗಂಟೆ ಹೋಗೋ ಜಾಗಕ್ಕೆ ಒಂಬತ್ತು ನಿಮಿಷ ಹೋಗಿ ತಲುಪುತ್ತೆ ಅಂದ್ರೆ ನಾನು ಹೇಳಿದ್ದೆ ನಿಮಗೆ ಮುಂಚೆನೇ ಯಾವುದೋ ಒಂದು ಸಿನಿಮಾ ಸ್ಟೋರಿ ಇರ್ಬೋದು ಇದು ಅಂತ ಹೇಳಿ ಬಟ್ ಆದರೆ ಈಗ ಗಿಮಿ ಕಡ ಅನ್ನೋ ಟ್ರೋಲರು ಸಿಕ್ಕಾಬಟ್ಟೆ ಸಗದಾಗಿರೋ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ತೆಲುಗು ಸಿನಿಮಾ ಅದು ಒಂದು ಚೋಡ್ಸಿದ್ರೆ ಅದನ್ನು ನೋಡ್ಕೊಂಡ್ ನಾನು ಆಮೇಲೆ ಮಾತಾಡ್ತೀನಿ ಅಂದ್ರೆ ಸ್ಪೀಡಾಗೂ ಹೋಗುತ್ತೆ ಗ್ಯಾಸ್ ಪ್ರೊಲ್ಯೂಷನ್ ಇಂಜಿನ್ ಅಟ್ಯಾಚ್ ಮಾಡಿದ್ವಿ ಮೆಡಿಸಿನ್ ನ ಹತ್ತು ಗಂಟೆ ಹಿಡಿತಾ ಇತ್ತು ಟೈಮ್ ನೋಡ್ತಾ ಇದ್ವಿ ಟಿಕ್ 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 ಅಂತ ಓಡ್ತಾನೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ ಟ್ರೈ ಮಾಡೋಣ ಚಾನ್ಸ್ ಅಲ್ವಾ ತಗೋಣ ಅಂತ ಹೋಗ್ತಾ ಇತ್ತು ವಿ ಹತ್ತು ಗಂಟೆ ಹಿಡಿಯೋ ಸಮಯ ಕೇವಲ ಒಂಬತ್ತು ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಹುಡ್ಗಿ ಪ್ರಾಣ ಅವತ್ತು ಉಳಿಸಿದ್ವಿ ಅವಳಿಗೆ ಪ್ರಾಣ ಉಳಿಸಿದ್ವಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ರವರು ಹೇಳಿದ್ದಾರೆ ಅಂದರೆ ಉಳಿಸಿದ್ದಾರೆ ಬಟ್ ಇದ್ರ ಬಗ್ಗೆ ನಾನು ಇನ್ನೂ ಒಂಚೂರು ಕ್ಲಾರಿಟಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಫೋಟೋಸು ಇದು ಒಂದು ವೀಡಿಯೋ ಅಂದರೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಹದಿನೇಳರಲ್ಲಿ ರಿಝ್ ರಿಲೀಸ್ ಆಗಿರ್ತಕ್ಕಂಥ ಒಂದು ವೀಡಿಯೋ ಅಮೆಝಾನ್ ಫಾರೆಸ್ಟಲ್ಲಿ ಈ ಥರ ಏನಾದರೂ ಒಂದು ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಜನಗಳನ್ನ ಅಥವಾ ಅಲ್ಲಿಗೆ ಬಸ್ಸಾಗಲಿ ಕಾರಾಗಲಿ ಹೋಗೋಕ್ಕಾಗಲ್ಲ ಅಂಥ ಒಂದು ಪ್ರದೇಶಗಳಲ್ಲಿ ಯಾರಾದರೂ ಒಂದು ಬುಡಕಟ್ಟು ಜನಾಂಗ ಇದ್ದರೆ ಯಾರಿಗಾದರೂ ಏನಾದರೂ ಒಂದು ತೊಂದರೆ ಉಂಟಾದರೆ ಅಥವಾ ಈ ರೀತಿಯಾದ ಯಾವುದಾದ್ರು ಒಂದು ಬ್ಲ್ಯಾಕ್ ಮಾಂಬಾ ಅಂತ ಒಂದು ಆವೇ ಕಚ್ಚಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಅವಾಗಲೇ ಎರಡು ಸಾವಿರದ ಹದಿನೇಳರಲ್ಲೇ ಆ ಥರ ಒಂದು ವೀಡಿಯೋವನ್ನು ಮಾಡಿ ಟೆಸ್ಟನ್ನು ಮಾಡಿದರು ಅಂದರೆ ಒಂದು ಹೆಲಿಕಾಪ್ಟರ್ ಒಂದು ಡ್ರೋನ್ನ ಮೂಲಕ ಅದನ್ನು ಮಾಡಿ ಸಕ್ಸಸ್ ಆಗಿದ್ರು ಕೂಡ ಆ ಒಂದು ವಿಡಿಯೋದ ಲಿಂಕನ್ನು ನಾನು ಕೆಳಗಡೆ ಅಪ್ಡೇಟ್ ಮಾಡಿರ್ತೀನಿ ಆ ವೀಡಿಯೋನು ಕೂಡ ಕ್ಲಿಯರಾಗಿ ನೋಡಿ ಯಾಕೆಂದರೆ ಇವೆಲ್ಲ ನೋಡ್ತಾ ಇದ್ದರೆ ಪ್ರತಾಪ್ ಅವರು ನಿಜವಾಗ್ಲೂ ಈ ಒಂದು ಸಿನಿಮಾ ಈಗ ಯಾವುದೋ ಒಂದು ಗಿಮಿ ಕಟಾನ್ ಅವ್ರು ಮಾಡಿದ್ರಲ್ಲಿ ಆ ಒಂದು ಸಿನಿಮಾ ಆಗಿರಲಿ ಅಥವಾ ಈಗ ವಿಡಿಯೋ ಹೇಳಿದ್ದೆ ನಾನು ಆ ವಿಡಿಯೋದ ಒಂದು ಏನು ಅದರಿಂದ ಮೋಟಿವೇಶನಲ್ ಆಗಿ ಮೋಸ್ಟ್ಲಿ ಅವರೇ ಕ್ರಿಯೇಟ್ ಮಾಡಿದಂತಹ ಒಂದು ಸ್ಟೋರಿ ಎಷ್ಟೋ ಜನ ಹೇಳ್ತಿದ್ದಾರೆ ಕಮೆಂಟ್ಸಲ್ಲಿ ಅಲ್ಲಿ ಇವರೊಂದು ಡೈರೆಕ್ಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಪಾಪ ಡೈರೆಕ್ಟ್ರು ಒಂದು ಅನ್ನೋ ಒಂದು ಹೆಸರಿಗೆ ಯಾಕೆ ಕಳಂಕ ತರ್ತೀರಾ ಬಟ್ ಆದ್ರೂ ಡ್ರೋನ್ ಪ್ರತಾಪ್ ರವರು ಯಾವುದೇ ರೀತಿಯಾದ ಒಂದು ಪ್ರೂಫನ್ನು ನಮ್ಗೆ ಇಲ್ಲಿವರೆಗೂ ಕೊಟ್ಟಿಲ್ಲ ಆಮೇಲೆ ಫ್ಯಾನ್ಸ್ ಕ್ಲಬ್ ಬಗ್ಗೆ ಹೇಳಿದ್ದೆ ನಿಮಗೆ ಫ್ಯಾನ್ಸ್ ಕ್ಲಬ್ ಇಂದ ನೆನ್ನೆ ನಮಗೆ ಅಪ್ಡೇಟ್ಸ್ ಬಂದಿದ್ದು ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಕ್ಲಬ್ಬಿಂದ ಏನಂತ ಬಂತು ಅಪ್ಡೇಟ್ಸು ಅವರ ಒಂದು ಡೀಟೇಲ್ಸ್ ಹಿಂಗಿದೆ ಅವ್ರು ತಗೊಂಡಿರೋ ಯೂನಿವರ್ಸಿಟಿಲಿ ಅವರೇ ಒಂದು ಸ್ವತಃ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ಅವರಿಗೆ ಯೂನಿವರ್ಸಿಟಿಲಿ ಪ್ಲಸ್ ಇನ್ನೊಂದು ಏನು ಅಂದರೆ ಸರ್ಟಿಫಿಕೇಟ್ಗಳು ನಿಜ ಅಂತ ಎಲ್ಲ ಹಾಕಿದ್ರು ಬಟ್ ಮತ್ತೆ ಅದು ಫೇಕ್ ಅಂತ ಪ್ರೂವ್ ಆಯಿತು ಇಷ್ಟೆಲ್ಲ ಪ್ರತಾಪ್ ಅವರು ಒದ್ದಾಡ್ತಿದ್ದಾರೆ ಮೋಸ್ಟ್ಲಿ ಆ ಫ್ಯಾನ್ಸ್ ಕ್ಲಬ್ ಅನ್ನೋದನ್ನು ಕೂಡ ಇವರೇ ಮ್ಯಾನೇಜ್ ಮಾಡ್ತಿದ್ದಾರೆ ನಮಗೆ ನಮಗದು ಗೊತ್ತಿಲ್ಲ ಯಾವುದು ನಿಜ ಅಲ್ಲ ಯಾವುದು ಸುಳ್ಳು ಅಂತಲೂ ನಂಬೋಕ್ಕಾಗ್ತಿಲ್ಲ ಬಟ್ ಹೇಳಿರೋದ್ರಲ್ಲಿ ನಾನು ಅದೇ ಹೇಳಿದ್ನಲ್ಲ ಹೇಳಿರೋದ್ರಲ್ಲಿ ಇಷ್ಟು ನಿಜ ಅಷ್ಟೇ ಬಟ್ ಇಷ್ಟು ನಾವು ನಿಜ ಅಂತ ಯಾವುದನ್ನು ಕೂಡ ನಂಬಕಾಗ್ತಿಲ್ಲ ಯಾಕೆಂದ್ರೆ ಪ್ರತಿಯೊಂದು ಸ್ಪೀಚ್ ನೀವು ಗಮನಿಸ್ರಿ ನೀವು ಪ್ರತಿಯೊಂದು ಸ್ಪೀಚ್ ಗಮನಿಸಿ ನೀವು ಹೆಂಗಿದೆ ಅಂತ ಹೇಳಿದರೆ ಸ್ಪೀಚ್ಗಳು ಒಂದೊಂದು ಲೈನಿಗೂ ಕೂಡ ನಾವು ಒಂದು ದೊಡ್ಡ ದೊಡ್ಡ ಎಪಿಸೋಡ್ಗಳನ್ನೇ ಮಾಡ್ಬೋದು ಆ ರೀತಿಯಾಗಿ ಸ್ಪೀಚ್ಗಳು ಬ್ಲ್ಯಾಕ್ ಮಾಂಬಾ ಹಾವಿನ ಕತೆ ಅಯ್ಯೋ ನಿಜವಾಗ್ಲೂ ಈ ಬ್ಲಾಕ್ ಮಾಂಬಾ ಹಾವಿನ ಕತೆನ ಅದು ಹೆಂಗೆ ಇದು ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಬಟ್ ಆದ್ರೂನು ಕೂಡ ಆ ಬ್ಲಾಕ್ ಮಾಂಬವನ್ನು ಹೊರತುಪಡಿಸಿ ಇವಾಗ ಏನು ಅವ್ರು ಪ್ರೂವ್ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಬ್ಬರು ಕೇಳಿದ್ರು ಇದೇ ತರ ಈ ತರ ನೀವು ಪ್ರೂವ್ ಮಾಡ್ಲೇಬೇಕು ಅಂತ ಹೇಳಿ ಟ್ವಿಟರಲ್ಲಿ ಹಾಕಿದ್ಕೆ ಅವ್ರು ರಿಪ್ಲೈ ಏನಂತ ಕೊಟ್ಟರು ಪ್ರತಾಪ್ ಅವರು ನಾನು ನೂರ ಎಂಟು ದಿವಸ ಮನೇಲಿ ಕ್ವಾರಂಟೈನ್ ಆಗಿದ್ದೀನಿ ಸೊ ಅದಕ್ಕೋಸ್ಕರ ನೀವು ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ ಇಲ್ಲ ಅಂದರೆ ಪ್ರೆಸ್ ಮೀಟ್ ಮಾಡೋವ್ರಿಗೂ ಕಾಯಿರಿ ಅಂತ ಹೇಳಿದಾರೆ ಮನೆಗೆ ಬನ್ನಿ ಅಂದ್ರೆ ಏನರ್ಥ ಅವರು ಬೇಜಾರಿಂದ ಹೇಳಿದ್ರು ಅಥವಾ ಕೋಪ್ತಿಂದ ಹೇಳಿದ್ರು ನಮಗದು ಗೊತ್ತಿಲ್ಲ ಪ್ರತಾಪ್ ನೀವೇನಾದರೂ ಪ್ರತಾಪ್ ಅವರು ಏನಾದ್ರು ಈ ವಿಡಿಯೋವನ್ನ ನೋಡ್ತಿದ್ರೆ ದಯವಿಟ್ಟುನು ಹೇಳ್ತೀನಿ ನೀವೆಲ್ಲಿವರೆಗೂ ಪ್ರೂವ್ ಮಾಡಕ್ ಸಾಧ್ಯ ಇಲ್ವೋ ಅದೇನು ನೂರ ಎಂಟು ದಿವಸ ಅಂತ ಹೇಳಿದ್ರ ಆ ನೂರ ಎಂಟು ದಿವಸನೂ ಕೂಡ ನೀವು ಟ್ರೋಲ್ ಇರ್ತೀರ ಸೊ ಆದಷ್ಟು ಬೇಗ ನಿಮ್ಮ ಹತ್ರ ಪ್ರೂಫ್ಗಳು ಇಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಗೊತ್ತಾಗಿದೆ ಏನೋ ಮೋಸ್ಟ್ಲಿ ನೂರ ಎಂಟು ದಿವಸದಲ್ಲಿ ಇನ್ನೂ ಒಂದು ಡ್ರೋನ್ ಅವನು ಮೋಸ್ಟ್ಲಿ ಅದ್ರ ಸಂಶೋಧನೆ ಸಂಶೋಧನೆಲ್ಲೇ ಇರ್ಬೋದೇನೋ ಅಂತ ಎಲ್ಲ ಹೇಳ್ತಿದ್ದಾರೆ ಅದೇನು ಅಂತಲೂ ನಮಗೆ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಬಟ್ ಆದ್ರೂನು ನಿಮ್ಮ ಹತ್ರ ಪ್ರೂಫ್ಸ್ಗಳು ಎಷ್ಟಿದೆ ಅಷ್ಟನ್ನೇ ಆಯ್ಕೆ ಅದರಲ್ಲಿ ಏನಾದರೂ ಮತ್ತೆ ಫೇಕ್ ಕಂಡ್ರೆ ಮತ್ತೆ ನಾವು ಟ್ರೋಲ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ ಸೊ ಓಕೆ ಇನಿವೇ ಬಟ್ ಆದ್ರೂ ನಾನು ಕೊನೆಗೆ ಹೇಳೋದು ಒಂದೇನೆ ಕರ್ನಾಟಕದ ಮರ್ಯಾದೆ ಉಳಿಸಿ ಪ್ರತಾಪ್ ಅವರೇ ಮತ್ತೆ ಏನೀಗ ತಗೊಂಡಿದ್ರ ಈ ಮೆಡಲ್ಸು ಅವನ್ನೆಲ್ಲ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಕಾದಾಡೋದಕ್ಕಿಂತ ಸೋಷಿಯಲ್ ಮೀಡ್ಯಾದಲ್ಲಿ ಅವನ್ನ ಅಪ್ಡೇಟ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಕಸ್ಮಾತ್ ಅಪ್ಡೇಟ್ ಮಾಡಿದ್ರು ಎಲ್ಲ ಮತ್ತೆ ಟ್ರೋಲ್ ಮಾಡಿದ್ರಾ ನೀವು ವಿಡಿಯೋ ಲವ್ ಮೂಲಕ ಬಂದು ಸರ್ಟಿಫಿಕೇಟ್ಗಳನ್ನ ತೋರಿಸಿ ಮತ್ತೆ ಇನ್ನೊಂದು ನೋಡಿದೆ ನನ್ನ ವಿಡಿಯೋದಲ್ಲಿ ಯಾವುದೋ ಖಾಸಗಿ ವಾಹಿನಿ ಜೊತೆ ಮಾತಾಡಿದ್ರೆ ಅಥವಾಗಳು ಏನು ಅಂತ ಹೇಳಿದ್ರೆ ಏನು ಹತ್ತು ಗಂಟೆ ಹೋಗೋ ಜಾಗಕ್ಕೆ ನಂದು ಒಂಬತ್ತು ನಿಮಿಷ ಎಲ್ಲ ಹೋಗಿದೆ ಅಂತ ಹೇಳಿದ್ರಿ ಅವರು ರಿಪೀಟ್ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಓಕೆ ಪರ್ ಅವರ್ ಹಂಗಾದ್ರೆ ಅಂದ್ರೆ ನಿಮ್ಮ ಒಂದು ಸ್ಪೀಡ್ ಡ್ರೋನ್ ಸ್ಪೀಡ್ ಎಷ್ಟಿದೆ ಅಂತೆಲ್ಲ ಕೇಳಿದ್ರು ಅವರು ಸೊ ಅದಕ್ಕೂ ಪ್ರತಾಪ್ ಅವ್ರ ಹತ್ರ ಉತ್ತರ ಇರಲಿಲ್ಲ ಆದ್ರೆ ನಾನು ನಿಮ್ಗೆ ಹೇಳಿದೆ ಮುಂಚೆನೇ ಇಲ್ಲಿ ಫೋಟೋ ನೋಡ್ತಿದ್ರಲ್ಲ ಅದು ಆ ಒಂದು ಜಾಗಕ್ಕೆ ಆರ್ ಅವರ್ ಜರ್ನಿ ಜರ್ನಿ ಬೇಕಾಗಿರುತ್ತಂತೆ ಬಟ್ ಆದ್ರೆ ಅವರಿಗೆ ಬೇಕಾಗಿದ್ದು ತರ್ಟಿ ಫೈವ್ ಮಿನಿಟ್ಸ್ ಅವರ ಒಂದು ಹೆಲಿಕಾಪ್ಟರ್ ಡ್ರೋನ್ ಅಲ್ಲಿಗೆ ಹೋಗೋಕೆ ಅಂತ ಒಂದು ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಆ ಥರ ಎಲ್ಲ ಮಾಡಿ ಸಕ್ಸಸ್ ಕಂಡಿದ್ದಾರೆ ಅದು ಎರಡು ಸಾವಿರದ ಹದಿನೇಳರಲ್ಲಿ ಇವ್ರು ಇವಾಗ ಬಂದ್ಬಿಟ್ಟು ಹತ್ತು ಗಂಟೆ ಜರ್ನಿನ ನಾನು ಬರೀ ಏನೋ ಒಂಬತ್ತು ಎಂಟುವರೆಯಿಂದ ಒಂಬತ್ತು ನಿಮಿಷದೊಳಗೆ ಅದನ್ನು ಕಂಪ್ಲೀಟ್ ಮಾಡಿದೆ ಅಂತೆಲ್ಲ ಹೇಳಿದಾರಲ್ಲ ಅದಕ್ಕೆ ಯಾವುದೇ ರೀತಿಯಾದ ಪ್ರೂಫ್ ಇಲ್ಲ ಅವ್ರ ಹತ್ರ ಬಟ್ ಒಂದು ಹೇಳೋದೇನು ಅಂತ ಹೇಳಿದ್ರೆ ಆ ಬ್ಲಾಕ್ ಮಾಂಬ ಅವಿನ ಕತೆ ನಿಜನೇ ಆದರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೀವಿ ಬಟ್ ಮುಂದೆ ಯಾವ ರೀತಿಲೂ ಕೂಡ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ತೀನಿ ಅಂತ ಬಂದಿದ್ದ ವ್ಯಕ್ತಿಗಳಿಗೂ ಕೂಡ ನಿಮ್ಮನ್ನ ಎಕ್ಸಾಂಪಲ್ ಆಗಿ ತಗೊಂಡು ಯಾರೂ ಸಹಾಯ ಮಾಡಲ್ಲ ಇದೊಂದು ಬರ್ದಿಡ್ಕೋಬಿಡಿ ಏಕೆಂದರೆ ಎಲ್ಲರೂ ಕೂಡ ಅವ್ರನ್ನ ನೋಡ್ತಿದ್ದಂಗೆ ಎಲ್ಲ ಕಿಡಿಕಾರ್ತಿದ್ದಾರೆ ಯಾಕೆ ಅಂದರೆ ಇವನಿಂದಾಗಿ ನಮ್ಮ ಮನೆಯಲ್ಲೆಲ್ಲ ಹಾಳಾಗೋದೆ ನಾನು ನಮ್ಮ ಅಪ್ಪ ಇವನನ್ನು ನೋಡ್ಕೊಂಡು ನನಗೆ ಸೈನ್ಸ್ ಕೊಡಿಸಿದ್ರು ಅಂತೆಲ್ಲ ಫುಲ್ಲು ಟ್ರೋಲು ಬಟ್ ಏನೇ ಆಗಲಿ ಏನು ಪ್ರೂಫ್ಗಳಿದೆ ಅದು ಆದಷ್ಟು ಬೇಗ ತೋರಿಸಿ ನೋಡೋಣ ಅದು ಫೇಕ್ ಅಥವಾ ಒರ್ಜಿನಲ್ಲ ಅಂತ ಹೇಳಿ ಜಪಾನ್ ಜರ್ಮನಿಂಗೆ ಎಲ್ಲ ಹೋಗಿರೋರಿಗೆ ಪ್ರೂಫ್ನ ತೋರಿಸೋದೇನು ದೊಡ್ಡ ವಿಷಯ ಅಲ್ಲ ಅಂತ ನಾನು ಅನ್ಕೊಳ್ತೀನಿ ಓಕೆ ಸ್ನೇಹಿತರೆ ನೀವು ನೋಡಿದ್ರೋರಿಗೆ ಈ ಒಂದು ಸ್ಟೋರಿ ಏನು ನೋಡಿದ್ರಿ ಅಥವಾ ಕೆಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋದು ಅದನ್ನು ಕೂಡ ನೋಡಿ ಅದನ್ನು ನೋಡಿಬಿಟ್ಟು ನಿಮಗೇನು ಅನ್ನಿಸ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನಿವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ಬಿ ಸೇಫ್ ಅಂಡ್ ಸ್ಟೇ ಓಮ್ ಎಲ್ಲರೂ ಕೂಡ ಕೊರೋನಾದ ಒಂದು ವೈರಸ್ಸಿಂದ ದೂರ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ನಾನು ನಿಮ್ಮ ಹೇಮಂತ ಬಿ